ಶಿಶು ಶುಭಾನಂದ ಮಹಾಸ್ವಾಮಿಗಳ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಹಾಸ್ವಾಮಿಗಳವರ ಕಂಚಿನ ಪುತ್ಥಳಿನ ಲೋಕಾರ್ಪಣೆ ಸಮಾರಂಭಕ್ಕೆ ತಾವೆಲ್ಲರೂ ಸೇರಿದ ಹಾಗೆ ನಮ್ಮನ್ನು ಆಶೀರ್ವದಿಸೋಕ್ಕೆ ನಮ್ಮ ಪರಮಪೂಜ್ಯ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳವರು ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ತೋಟದ ಸಿದ್ಧರಾಮ ಮಹಾಸ್ವಾಮಿಗಳವರು ಆಗಮಿಸಿದ್ದಾರೆ. ಹಾಗೆ ಇನ್ನೂ ಭಾಳಷ್ಟು ಮಂದಿ ಬರಬೇಕಿತ್ತು, ಆದರೆ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತೇ ಇದೆ, ಎಲೆಕ್ಷನ್ ಅನೌನ್ಸ್ ಆಗಿದೆ, ಎಲ್ಲರೂ ಸ್ವಲ್ಪ ಅದನ್ನು ತೊಡಗಿಸ್ಕೊಂಡಿದ್ದಾರೆ. ಯಡಿಯೂರಪ್ಪ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು ಎಲ್ಲ, ಮತ್ತು ಈ ಟ್ರಸ್ಟಿನ ಎಲ್ಲ ಸದಸ್ಯರುಗಳಿಗೆ ಹಾಗೆ ತಮ್ಮೆಲ್ಲರಿಗೂ ಆತ್ಮೀಯ ಅಭಿನಂದನೆಗಳು. ಸ್ವಾಮೀಜಿಯವರ ಬಗ್ಗೆ ನಾವೇನು ಹೇಳಂಗೇ ಇಲ್ಲ, ಅವರ ಒಂದು ಅನ್ನದಾಸೋಹ, ಅಕ್ಷರದಾಸೋಹ ಹಾಗೂ ಅದನ್ನೆಲ್ಲ ನಾವೆಲ್ಲ ನೋಡ್ಕೊಂಬಂದಿದ್ದೀವಿ. ಹಾಗೆ ನಮ್ಮ ಸ್ವಾಮಿ ಮಹಾಸ್ವಾಮಿಗಳವ್ರನ್ನ ನಾವೆಲ್ಲ ನೋಡಿರೋದು ನಮ್ಮ ಪುಣ್ಯ ಅಂತ ಹೇಳ್ಕೋಬೇಕು. ಯಾಕಂದರೆ ಅವ್ರನ್ನ ನಾವೆಲ್ಲರೂ ಅವ್ರನ್ನ ಕಂಡು ಅವ್ರ ಪಾದಗಳಲ್ಲಿ ನಮಸ್ಕರಿಸಿ ನಾವು ಅವ್ರನ್ನ ಕಣ್ ತುಂಬ ತುಂಬಿಕೊಂಡಿದ್ದೀವಿ. ಅವರ ಒಂದು ಆದರ್ಶಗಳನ್ನ ನಾವೆಲ್ಲ ಪಾಲಿಸೋಣ ಅಂತ ಹೇಳ್ತಾ. ಹಾಗೆ ಮಠದಲ್ಲಿ ನೀವೆಲ್ಲ ನೋಡಿದ್ರೋ ಇವಾಗ ಗೊತ್ತಿಲ್ಲ, ಸುಮಾರು ಮಂದಿ ಹೋಗಿ ನೋಡಬೇಕು. ಆ ಮಠದಲ್ಲಿ 14,000 ಜನ ಮಕ್ಕಳನ್ನ ಬುದ್ಧಿಯವರು ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಸಂಜೆ ಹೊತ್ತು ಒಂದು ಅವರ ಒಂದು ಸಾಯಂಕಾಲದ ಒಂದು ಶಿಸ್ತಾಗಿ ಕೂತ್ಕೊಂಡು ಎಲ್ಲರನ್ನು ವಚನಗಳನ್ನ ಆಡೋದಾಗಲಿ, ಅವರಿಗೆ ಸ್ವಾಮಿ ಸುಶ್ರೀನ ಸ್ವಾಮಿಗಳವರು ಅವರಿಗೆ ಉಪದೇಶ ಮಾಡಿ ಹೇಗಿರಬೇಕು ಅಂತೆಲ್ಲ ಹೇಳ್ತಿರ್ತಾರೆ, ಅದನ್ನೆಲ್ಲ ನೋಡಲಿಕ್ಕೆ ಎರಡು ಕನಸಾಲಲ್ಲ. ನಾವು ನಮ್ಮ ಮನೆಗಳಲ್ಲಿ 5 ಜನ ಹೆಚ್ಚಿಗೆ ಬಂದರೆ ನಾವು ತುಂಬ ಒದ್ದಾಡ್ತೀವಿ, ಅಯ್ಯೋ ಹೆಂಗಪ್ಪ ಮಾಡೋದು ಹೇಗೆ ಮಾಡೋದು ಅಂತ. ಮಹಾಸ್ವಾಮಿಗಳವರ ಆಶೀರ್ವಾದ ತುಂಬ ಚೆನ್ನಾಗಿ ಮಠ ನಡೀತಿದೆ. ಹಾಗೂ ಅನ್ನದಾಸೋಹ ಇರ್ಬೋದು, ಅಕ್ಷರದಾಸೋಹ ಇರ್ಬೋದು, ಮತ್ತು ವೃದ್ಧರಿಗೆ ಸುಮಾರು ಮನೆಗಳಲ್ಲಿ ನೋಡ್ಕೊಂಡಲ್ಲಿ ಬಿಟ್ಬಿಡ್ತಾರೆ ಅಂತ ವೃದ್ಧರು ಸುತ ಬಂದು ಅಲ್ಲಿ ಆಶ್ರಮದ ಮಠದಲ್ಲಿ ಆಶ್ರಯ ಪಡೆದಿದ್ದಾರೆ. ನಾವು ನೋಡಿದಾಗೆ ಒಂದು ವಯಸ್ಸಾದವರೊಬ್ಬರು ಬಂದಿದ್ರು, ಅವ್ರಿಗೆ ಮಗ ಬಂದು ಕರೀತಿದ್ದ ಬಾಮಾನ ಮನೆಗೆ ಬಣ ಅಂತ. ಆ ತಾಯಿ ಒಪ್ಪಲಿಲ್ಲ, ಇಲ್ಲ ನಾನು ಇಲ್ಲೇ ಇರ್ತೀನಿ, ಈ ಮಠದಲ್ಲೇ ಇರ್ತೀನಿ, ನನಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಬುದ್ಧಿಯವರು, ನನಗೆ ಇಲ್ಲಿ ಒಂಥರ ಸಮಾಧಾನ ಇದೆ, ನನಗೆ ನಿಮ್ಮ ಜೊತೆ ಬರೋಕ್ಕಾಗಲ್ಲಪ್ಪ, ಏನು ತಿಳ್ಕೊಬೇಡ ಅಂತ ಇದು ಮಾಡಿದ್ರು. ಕೊನೆಗೆ ಬುದ್ಧಿಯವ್ರನ್ನ ಕೇಳ್ಕೊಂಡು ಹುಡುಗ ಬುದ್ಧಿಯವರೇ ಕಳಿಸ್ಕೊಡಿ ದಯವಿಟ್ಟು ಅಂತ ಮಹಾಸ್ವಾಮಿಗಳವ್ರು ಹೇಳಿದ್ರು. ಬಂದರೆ ಕರ್ಕೊಂಡವಪ್ಪ, ಬಗ್ಗೆ ನನ್ನ ಬಿಡು, ಆಗ ಎಲ್ಲಿ ಶಾಂತಿ ಸಿಗುತ್ತೋ ಅಲ್ಲಿ ಇಟ್ಕೊಂಡು ಇಲ್ಲಿ ಯಾಕೆ ಆಕೆನ ಬಲವಂತ ಮಾಡ್ತದೆ ಅಂತ. ಆ ಥರ ಒಂದು ಆ ಮಠದಲ್ಲಿರೋ ಒಂದು ವಾತಾವರಣ, ಅಲ್ಲಿಯ ಒಂದು ಶಿಸ್ತು ಸಮಯ ಬದ್ಧತೆ ನೋಡಿದ್ರೆ ಭಾಳ ಖುಷಿಯಾಗುತ್ತೆ. ಅದೇ ಥರ ನಮ್ಮ ಮಠಗಳೆಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಆದರೆ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದದಿಂದ ತುಮಕೂರಿಗೆ ಸಿದ್ಧಗಂಗೆ ಮಠ ಅಂತ ಹೋದಾಗ ಎಲ್ಲೋ ಒಂದು ಕಡೆ ರೋಮಾಂಚನ ಆಗುತ್ತೆ, ನಮಗೆಲ್ಲರಿಗೂ ತುಂಬ ಖುಷಿಯಾಗುತ್ತೆ. ಮತ್ತು ಆ ಮಠದಲ್ಲಿ ಹೋದಾಗ ಒಂದು ದಾಸೋಹಕ್ಕೆ ಹೋದರೆ ಅಲ್ಲಿಯ ಒಂದು ರೀತಿ ನೋಡಿದಾಗ ಭಾಳ ಖುಷಿಯಾಗುತ್ತೆ. ಆ ಮಹಾಸ್ವಾಮಿಗಳವರ ಆಶೀರ್ವಾದ ತುಂಬ ಚೆನ್ನಾಗಿ ನಡೀತಿದೆ. ಹಾಗೆ ಇನ್ನು ಮುಂದೆ ನಡ್ಕೊಂಡು ಹೋಗ್ತಾಯಿದ್ವಿ. ನಮ್ಮೆಲ್ಲರಿಗೂ ಆಶೀರ್ವದಿಸಿ ಮಠದ ವತಿಯಿಂದ ಎಲ್ಲರಿಗೂ ಆಶೀರ್ವದಿಸಿ ಅಂತ ಕೇಳ್ಕೊಂಡು, ಹಾಗೆ ಈ ಸಮಾರಂಭಕ್ಕೆ ನಮ್ಮ ಪತ್ಯಾದ ಸೋಮಣ್ಣ ಕರೆದಿದ್ರು, ಅವ್ರಿಗೆ ಬರೋಕ್ಕಾಗಿಲ್ಲ, ಅವರ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ, ನನಗೆ ಅವ್ರು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಪಾಲಯದ್ರ ಮತ್ತು ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ನಾನು ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸಿದ್ದೀನಿ. ಟ್ರಸ್ಟ್ನ ಅಧ್ಯಕ್ಷ ವೆಂಕಟೇಶ್ ಗೌಡ ಹಿಂದೆ ಕೂತಿದ್ದಾರೆ, ನನಗೆ ಗೊತ್ತಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಹಾಗೆ ಎಲ್ಲ ಮತಮಾನಿಗಳಿಂದ ಬಂದಿದ್ದಾರೆ, ಎಲ್ಲರಿಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಳ್ಳೆಯದಾಗಲಿ, ಇರೋದು ಜೈ ಹಿಂದೆ ಕರ್ನಾಟಕ.